ಹಲೋ ಸಿದ್ಧಾ ಏನಪ್ಪ ಬಬ್ರುವಾನ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ ನೋಡು ಬಂದೆ ಇರು ಭಗವಂತ ಕೈ ಕೊಟ್ಟ ಪ್ರೀತಿಯ ಕೈ ಬಿಟ್ಟ ವಾಟ್ಸ್ಆಪ್ ಕೈಲಿಟ್ಟ ಮೈ ಮನಸ್ಸು ಮಾರ್ಬಿಟ್ಟ ಟ್ವಿಟ್ಟರ್ ಹಿಂದಿಟ್ಟ ಫೇಸ್ಬುಕ್ ಮುಂದಿಟ್ಟ ಸ್ಕೈಪ್ ಅಲ್ಲಿ ಹೈಕ್ ಅಲ್ಲಿ ಸಂಸಾರ ಗುಟ್ಟಿಟ್ಟ ಕಟ್ಟಿಟ್ಟ ಬಚ್ಚಿಟ್ಟ ರೋಡ್ ಅಲ್ಲಿ ತೆರೆದಿಟ್ಟ ನಾಲ್ಕಾಣೆ ಬುದ್ಧಿ ಮಟ್ಟ हास्पिटल हूँ गूगल हलो सर आक्सीडेंट आगे सर बी सी एम सी लेआउटली बी सी एम सी लेआउटली आक्सीडेंट आगे सर सर ऐनादरू आंबुलेंस कळिसि सर प्लीज सर सर ओके सर ओके सर थैंक यू सर थैंक यू थैंक यू हलो सर नहीं फोन एक्सीडेंट आगे सर सर इतना पी सी एम सी लेआउट हाँ हाँ इले हत्रदल्लिरो हास्पिटल अडमिट पड़ीनि सर बनी सर प्लीज बेग ओके सर ओके थैंक यू नमस्कार सूर्य अंत डॉक्टर भेटी आगण मैडम दयवू उ अयो सर नन केस हाँ तुम कष्ट आगते सीनियर डॉक्टर ही ते हूँ नान सर कॉल अस्टल रिसेप्शन को अडवांस पे डॉक्टर पेमेंट अर्जेंट मेडिसिन बो अर्जेंटली वालेटे तुम क्या कार्ड अदलू इला इंस्टेंट ट्रांसफर मे बैंक डीटेल नो सर हॉस्पिटल ಇದೇನೋ ಮೆಸೇಜ್ ಕಿಟ್ಟನ ತಾಳ್ ಮಾಡ್ತೀನಿ ಹಲೋ ಹಲೋ ಸರ್ ಮೇಡಮ್ ಹೇಳಿ ಸರ್ ಒಂದು ಆಕ್ಸಿಡೆಂಟ್ ಕೇಸ್ ಬಂದಿದೆ ಪೇಷಂಟ್ ಅನ್ಕಾನ್ಷಿಯಸ್ ಆಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ सेटअप रेडीबू स्कैपल बंदी ऐल गईड यू ओके मेक इट फास्ट ओके सर ट्राई माय बेस्ट
ಲೋ ಕಿಟ್ಟ ಫೋನ್ ಎತ್ತು. ಎಷ್ಟು ಮಾಡೋದಪ್ಪ ಹಿಂಗೆ. ಫ್ರೆಂಡು ಇವಾಗ ಹೇಳ್ತಾನೆ ಮೇಡಮ್. ಸರ್ ಈಗ ಪರವಾಗಿಲ್ಲ, ಟೂ ಅವರ್ಸ್ ರೆಸ್ಟ್ ಆದಮೇಲೆ ಡಿಸ್ಚಾರ್ಜ್ ಮಾಡಿ. ಇವನ್ಯಾಗ ಫೋನ್ ಮಾಡ್ತಿದ್ದೆ ನೀವಾಗ? ಹಾಂ ಹೇಳೋದಯ್ಯ. ಲೋ ಕಿಟ್ಟ ಎಲ್ಲಿದೆಯಾ? ನಿನ್ನ ಬೈಕ್ ಡಿವೈಸಿಂದ ಒಂದು ಅಲರ್ಟ್ ಮೆಸೇಜ್ ಬಂದಿದೆ. ನನ್ನ ಬೈಕಿಂದ ಏನಾದರೂ ಪ್ರಾಬ್ಲಮ್ ಆಯ್ತಾ? ಇಲ್ವಲ್ಲ, ಮನೇಲಿ ಫೋರ್ ಬೈಕ್ ಇದೆ, ಒಂದು ಅಪ್ಪ ಯೂಸ್ ಮಾಡ್ತಾರೆ, ಇನ್ನೊಂದು ತಮ್ಮ ಹತ್ರ ಹೋಗಿದ್ದಾರೆ. ಗ್ರೀನ್ ಬೈಕ್ ಗುರು. ಓಕೆ, ನಾನೇ ಅಲ್ವಾ ಡಿವೈಸ್ ಫಿಟ್ ಮಾಡಿರೋದು. ಹೌದಾ? ಓಕೆ ಓಕೆ, ಸರಿ ಆಯಿತು, ಅಲ್ಲೇ ಇರು, ಬಂದೆ ಬಂದೆ ಬಂದೆ. ಇವರೇ ಕಣ ಶ್ರೀಕಾಂತ್, ನಿನ್ನ ಆಸ್ಪತ್ರೆಗೆ ಸೇರಿಸಿದ್ದಲ್ಲ ಇವರೇ. ಮಗ ಏನಾಯ್ತು, ಗ್ಯಾರೇಜ್ ಮುಚ್ಚಿಬಿಟ್ಟಿದೆಯಲ್ಲ. ಸರೌಂಡಿಂಗ್ ಅಲ್ಲಿ ಬೈಕ್ ಆಕ್ಸಿಡೆಂಟ್ ಆಗಿರೋ ನೀವೇನಾದ್ರೂ ನೋಡಿದ್ದೀರಾ? ಹಾ ಹೌದು, ನಾನು ನೋಡಿದೆ. ಅದೇ ಏನಾಯ್ತು ಅಂದ್ರೆ, ನೀನೇನು ತಲೆ ಕಚ್ಕೋಬೇಡ ಮಗ, ನಿನ್ನ ಗಾಡಿನ ನಾನು ಟ್ರ್ಯಾಕ್ ಮಾಡ್ತಿರ್ತೀನಿ. ಓ ಇಲ್ಲಿಗ ಇರು, ನಾನು ಕ್ಯಾಬ್ ಬುಕ್ ಮಾಡ್ತೀನಿ, ಬನ್ನಿ ಹೋಗೋಣ. ಏ ಅಲ್ಲಿ ನನ್ನ ಬೈಕು. ಅಯ್ಯ ನಿನ್ನಲ್ಲೇ ಸರ್, ಬಿಡಿ ಸರ್, ತೋಳಿ ಸರ್, ನಾನು ಕದ್ದಿದ್ದು ಸರ್ ನಿಮ್ಮ ಗಾಡಿನ, ತೋಳಿ ಸರ್. ಮಕ್ಕಳಲ್ಲೇ ಒಬ್ಬೊಬ್ಬಂದು ಐತೆ ಸರ್, ನಾನು ಬಡವ ಸರ್, ಈ ಥರ ಮಾಡಬೇಡಿ. ಹಣಕ್ಕೆ ಒಂದು ಸ್ವಲ್ಪ ಅವಶ್ಯಕತೆ ಇತ್ತು, ತೊಗೊಂಡಿದ್ದೆ ಸರ್. ನಾನು ಎಜುಕೇಟೆಡ್ ಸರ್, ಈ ಥರ ಎಲ್ಲ ಮಾಡಬೇಡಿ ಸರ್. ನಾನು ಪೋಯಮ್ಸ್ ಎಲ್ಲ ಬರಿತೀನಿ ಸರ್, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತೀನಿ. ಬಿಡು ಬಿಡು ಬಿಡು, ನಿಮ್ಮ ಎಜುಕೇಷನ್ನ ಟ್ಯಾಲೆಂಟ್ ಒಳ್ಳೆದು ಕೂತ್ಕೊಳ್ಳಿ, ನೋಡಿ ನೋಡಿ. ಸದ್ಯ ತಪ್ಪಿಸ್ಕೊಂಡವಲ್ಲ ಅಷ್ಟೇ ಅಪ್ಪ, ಅದೇ ಖುಷಿ. ಅದಿರಲಿ ನೋಡಿ, ಇನ್ನೂ ಪೋಯಮ್ ಎಲ್ಲ ಬರಿತಂತೆ. ಹೇಳಿಲ್ಲ ನೋಡು. Destiny brought me here and will seal my bond forever. Fantasies do come true. I am here to prove. I am the knowledge. I am the imagination. I am the progression. Life without me is a depression. Yes, I am technology. Right usage at right time shall save you from a crime. You can earn a million times when you think I am sublime. ಈ ಕಾಲ ಎಷ್ಟು ಬೇಗ ಬದಲಾಗ್ಬಿಡುತ್ತೆ ಅಲ್ವಾ? ಟೈಮು ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋಕ್ಕೇ ಆಗಲ್ಲ. ಯಾಕಪ್ಪ ಇವನು ಟೈಮ್ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದಾರಾ? ಇದೆ, ಅದಕ್ಕೂ ಕಾರಣ ಇದೆ. ನೈನ್1947 ಆಚೆ ಈಚೆ ನಾವೊಂಥರ ಬದುಕಿನ ಗಡಿಯಾಚೆ ಬದುಕ್ತಿದ್ವಿ. ಎಲ್ಲದಕ್ಕೂ ಮನುಷ್ಯನೇ ಬೇಕಿತ್ತು. ಈಗಿನ ಜಿಮೇಲು ಹಾಟ್ಮೇಲ್ ಥರ ಅವತ್ತು ಪೋಸ್ಟ್ ಆಫೀಸ್ ಇತ್ತು. ಬುಲೆಟ್ ಟ್ರೈನ್ ಥರ ಟಾಂಗಾ ಚಕಡಿ ಇತ್ತು. MP3 ಪ್ಲೇಯರ್, VLC ಪ್ಲೇಯರ್ ಥರ ಗ್ರಾಮಫೋನ್ ಇತ್ತು ರೀ. ನಡೆಯೋಕ್ಕೆ ದಾರಿ ಇತ್ತು, ಮುಂದೊಂದು ಗುರಿ ಇತ್ತು, ರಕ್ತದಲ್ಲಿ ಛಲ ಇತ್ತು, ಮನದಲ್ಲಿ ಪ್ರೀತಿ ಇತ್ತು, ದೇಶ ಪ್ರೇಮ ಇತ್ತು. ಆದರೆ ಈಗ ನಡೆಯೋಕ್ಕೆ ರಸ್ತೆ ಇಲ್ಲ, ಇದ್ದಿದ್ದೆಲ್ಲ ನಂದೇ ಇಲ್ಲ, ಜನಸಂಖ್ಯೆ ಹೆಚ್ಚಾಗೋದು ನಿಲ್ತಾ ಇಲ್ಲ. ಇದಕ್ಕೆಲ್ಲ ಟೆಕ್ನಾಲಜಿನೇ ಕಾರಣ ಅಲ್ವಾ? ಜೀವನ ಎತ್ಕಡೆ ಸಾಕ್ತಾ ಇದೆಯಪ್ಪ ಅಂತ ನೋಡಿದ್ರೆ ಇವತ್ತು ಸಂಜೆ ಆಗುತ್ತೆ, ಕತ್ಲಾಗುತ್ತೆ, ಮತ್ತೆ ನಾಳೆ ಆಗುತ್ತೆ, ಬೆಳಗ್ಗೆ ಬರುತ್ತೆ, ಆವಾಗ ನಾವು ಯಾರೋ ನೀವು ಯಾರೋ, ಮುಂದೊಂದು ದಿನ ಬರುತ್ತೆ ರೀ,
ಮಾನವ ಬೇರೆ ಗ್ರಹಗಳಿಗೆ ಹೋಗಿ ಸಂಬಂಧಗಳನ್ನ ಹುಡುಕ್ತಾನೆ ಮಕ್ಕಳುಗಳಿಗೆ ಮದುವೆ ಮಾಡೋದಕ್ಕೆ. ಅವಾಗ ನಮ್ಮಪ್ಪ ಹೇಳ್ತಾನೆ, ನನ್ನ ಮಗಳನ್ನ ಮಂಗಳದವನು ಕೊಟ್ಟು ಮದುವೆ ಮಾಡಿದ್ದೀನಿ ಅಂತ. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಡಿಜಿಟಲ್ ಆಗಿರಿ, ವಿಸಿಬಲ್ ಆಗಿರಿ, ಫ್ಲೆಕ್ಸಿಬಲ್ ಆಗಿರಿ, ಮಮತೆಯಿಂದ ಇರಿ. ಕಾಲ ಉಳ್ಳು ಹೋಗ್ತಾ ಇದೆ, ಹಾಗೆ ಬದಲಾಗ್ತಾ ಬದಲಾಗ್ತಾ ಇಲ್ಲೇ ಇರಿ, ಹೀಗೆ ಇರಿ, ಮಾನವೀಯತೆಯಿಂದ ಇದ್ದು ಬದುಕಿರಿ. ಸ್ಟೇ ಫಿಟ್, ಸ್ಟೇ ಫಾಸ್ಟ್ ಆ್ಯಂಡ್ ಸ್ಟೇ ಹೆಲ್ತಿ.